ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಹೇ ಸೀತಾರಾಮ್ನ ಸುದ್ದಿಗಳಿಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಇವತ್ತಿನ ಪ್ರಮುಖ ಸುದ್ದಿಗಳು ಏನೆಂದು ನೋಡ್ಕೊಂಡು ಬರೋಣ, ಬನ್ನಿ. ದಲಿತರಿಗೆ ಅನ್ಯಾಯವಾಗುತ್ತಿದೆ, ದಲಿತರ ಮೇಲೆ ಅನ್ಯಾಯ ಮಾಡ್ತಿದ್ದಾರೆ. ಯಾರು ಮಾಡ್ತಿದ್ದಾರೆ, ಏನು ಸುದ್ದಿ, ಮತ್ತು ದಲಿತ ಸಂಘದ ಮುಖಂಡರು ಹೇಳಿರುವಂತಹ ಮಾತುಗಳಾದರೂ ಏನು, ನೋಡ್ಕೊಂಡು ಬರೋಣ ಈ ಒಂದು ಸಣ್ಣ ಕ್ಲಿಪ್ನಲ್ಲಿ. ಇವತ್ತು 60 ವರ್ಷಕ್ಕಿಂತ ಮುಂಚೆ ಇಲ್ಲಿ ಹಳಿದ ಅಂಗನವಾಡಿ ಐತ್ರಿ. ಆ ಅಂಗನವಾಡಿನ ಅಸ್ತವ್ಯಸ್ತ ಆಗತ್ತಲೇ ಅದನ್ನು ಜರ ಡೆಮೊಲ್ಯೂಷನ್ ಮಾಡಿರು. ಡೆಮೊಲ್ಯೂಷನ್ ಮಾಡಿದ ಪಟ್ಟಿಗೆ ಅಲ್ಲಿ ಫಿಲ್ಟರ್ ನೀರಿನ ವ್ಯವಸ್ಥೆ ಅರ್ಧ ಮಾಡಿ ಅರ್ಧ ಅಂಗನವಾಡಿ ಕಟ್ಕೊಡ್ತ ಅಂತೇಳಿ ಹಿಂದಿನ ಪಂಚಾಯತಿ ಅಧ್ಯಕ್ಷರು ವಿಡಿಯೋಗಳು ಹೇಳಿರು. ಹಂಗ ಆಗ್ಯದ, ಹಂಗೆ ಪೆಂಡಿಂಗ್ ಬಿತ್ತು. ಈಗ ನೀರಿಂದ ವ್ಯವಸ್ಥೆ ಫಿಲ್ಟರ್ ಸಾಲಿ ಮನೆ ಕಟ್ಟಿಕೊಟ್ಟಿದ್ದಾರೆ. ಅದನ್ನು ತೆಗೆದ ನಮ್ಮ SC ST ಅಂಗನವಾಡಿ ಇರ್ತದ ದಲಿತರ. ಆದ್ರೆ ಆದ ಪೆಟ್ಟಿಗೆ ಈಗ ಅದನ್ನ ತೆಗೆದ ಮಳಿಗೆಗಳನ್ನು ಕಟ್ಟಕ್ ತಯಾರು ಮಾಡಿದಾರು. ಈಗ ನಾವು ಏನ್ರೆ ಇಷ್ಟೆಲ್ಲ ಈ ಮಳೆಯಾಗೆಲ್ಲ ನಿತ್ರ ಮಾಡಿರ ಅಭಿವೃದ್ಧಿ ಅಧಿಕಾರಿ ಭೀ ಅವರು ಪರವಾಗಿದ್ದಾರೆ. ಎಲ್ಲರೂ ಅಧ್ಯಕ್ಷ ಉಪಾಧ್ಯಕ್ಷ ನೀವು ಏನು ಮಾಡ್ಕೋತೀರಿ ಮಾಡ್ಕೋರಿ ಅಂತೇಳಿ ಹಿಂಗೆ ಇದ್ರ ಮ್ಯಾಗಿಂದ ನಮ್ಮ ಮಂದಿಗೆ ಅನ್ಯಾಯ ಮಾಡಿದಾರು. ಎಷ್ಟು ದಿವಸ ಆಯ್ತು ರೀ ಮಳೆ ಆಗಿದೆ? ಈ ಮಳೆ ಆಗಂದ್ರೆ ಹರಿವೈತೆ ಅಂದ್ರೆ ಮಳೆ ಹಾಕೋತಿ ಈಗೆಲ್ಲ ತೋರಿಸ್ಕೊಂಡು ಮಾಡ್ಕೊಂಡು ಮಟ್ಕೊಂಡು ಇದೆಲ್ಲ ಇದನ್ನು ಮಾಡಿರ ಭೀ ಅವ್ರು ಏನು ರೆಸ್ಪಾನ್ಸ್ ಇಲ್ಲ. ನಿನ್ನೆ ಹೇಳಿದೇವ್ರಿ ನಾವು ಉಗ್ರ ಹೋರಾಟ ಐತೆ, ನನ್ನ ಅಧ್ಯಕ್ಷರು ಇಲ್ಲಿ ಇಲ್ಲ, ಅವ್ರು ಬೆಂಗ್ಳೂರು ಹೋಗಿದಾರೆ ಅಂತ ಹೇಳ್ತಾರೆ. ಇಲ್ಲೆಲ್ಲ ಫೋನ್ ಹಚ್ಚಿದ್ರೆ ಅರ್ಜಿ ಕೊಟ್ಟು 25 ದಿವಸ ಆದರೆ ಭೀ ಹೊಳ್ಳಿ ನಮ್ಗೆ ಏನು ರೆಸ್ಪಾನ್ಸ್ ಮಾಡಿಲ್ಲ. ಅವ್ರ ಎಲ್ಲ ತೊಂದರೆ ಐತಿ ಮಾಡೈತಿ, ಏನು ಮಾಡಿರ ಭೀ ನಮಗೆ SC ST ಇದಾವ್ರಿಗೆ ದಲಿತರಿಗೆ ಅಂತೂ ಒಟ್ಟು ಅನ್ಯಾಯ ಅಂತೂ ಭಾಳ ನಡ್ದೈತಿ. ಮತ್ತು ಏನು ಕೇಳ್ರಿ ನೀವು ಏನು ಮಾಡ್ಕೋತೀರಿ ಮಾಡ್ಕೋರಿ ಅಣ್ಣವ್ರು. ಈ ಅಂಗನವಾಡಿ ಎಲ್ಲಿ ನಡೆಸ್ತಾರೆ? ಈ ಅಂಗನವಾಡಿ ಒಂದ್ಸಲ ಅಂಗನವಾಡಿ ಒಬ್ಬರ ಬಾಡಿಗೆ ಮನೆಯಾಗ ನಡೆಸಿದ್ರು ರೀ. ಈಗ ಸಮುದಾಯ ಭವನದಾಗ ನಮ್ಮ ಏನ್ರಿ ಕಾರ್ಯಕ್ರಮ ಅದು ಅಂದ್ರೆ ಅಲ್ಲಿ ಮಾಡಕ್ಕೆ ಭೀ ನಮ್ಗೆ ತೊಂದರೆ ಐತಿ. ಅದ್ರ ಸಂಬಂಧ ಆ ಹುಡುಗರನ್ನೆಲ್ಲ ಹೊರಗೆ ಹಾಕಕ್ಕೆ ಮಾಡತ್ಲೇ ಅಲ್ಲಿ ಅಂಗನವಾಡಿ ಕಟ್ಟಿಕೊಡೋದು ಇವತ್ತು ಅವ್ರು ಮಾಡಿಕೊಡ್ಬೇಕು. ಈಗ ಅಂಗನವಾಡಿ ಕಟ್ಟಡ ಆಗುತ್ತೆ ಆಗಬೇಕ್ರಿ, ಬೇರೆ ಕಟ್ಟಡ ಆಗಬಾರ್ದು. ಮಳಿಗಳು ನಮ್ಗೆ ಏನು ಅನುಕೂಲ ಇಲ್ಲರ. ಪೈಲಾದಿಂದ SC ST ಅಂಗನವಾಡಿ ಅದು ದಲಿತರದ್ದು ಐತಿಲ್ಲ, ಅಂಗನವಾಡಿ ಅದು ಇವರೆಲ್ಲ ಕೃಷಿ ಇವ್ರಿಗೆ ತಿಳ್ದಂಗೆ ಇವರೇ ಮಾಡದ. ಅದಕ್ಕೆ ನಮಗೆ ಒತ್ತ ಬೇಕಾದಷ್ಟೇ ಏನು ಬೇಕಾದ ತೊಂದರೆ ಆಗಲಿ ಮಾಡಿ ನಾವು ಇಲ್ಲೇ ಉಗ್ರ ಇದೇನ್ರಿ ಅಂಗನವಾಡಿ ಆಗದಕ್ಕೆ ಉಗ್ರ ಹೋರಾಟ ಮುಂದಿನ ಬೇರೆ ಐತಿ. ಹರಿಯಾಣದಲ್ಲಿ ಒಂದು ಬಸ್, ಅದು ಕೂಡ ಶಾಲೆ ಬಸ್ ನಿಯಂತ್ರಣ ತಪ್ಪಿ ಒಂದು ಪಾತಕಕ್ಕೆ ಇಳಿದಿದೆ. ಇಳಿದ ತಕ್ಷಣ ಅದರಲ್ಲಿದ್ದಂತಹ ಮಕ್ಕಳು ಏನಾಗಿದ್ದಾರೆ, ಡ್ರೈವರ್ ಏನಾಗಿದ್ದಾನೆ, ಆಲ್ಮೋಸ್ಟ್ ಆಲ್ ಎಲ್ಲರೂ ಸತ್ತು ಹೋಗಿದ್ದಾರೆ ಅಂದರೆ ತೀರು ಹೋಗಿದ್ದಾರೆ ಈ ಒಂದು ಆಕ್ಸಿಡೆಂಟ್ನಲ್ಲಿ ಅಂತ ಹೇಳಲಾಗ್ತಾ ಇದೆ. ಏನದು ಫುಟೇಜಸ್ಸು ನೋಡ್ಕೊಂಡು ಬರೋಣ, ಬನ್ನಿ. ಡಾಕ್ಟರ್ ಮಂಜುನಾಥ್ರವರು ಮಾನವೀಯತೆಯನ್ನು ಮೆರೆದಿದ್ದಾರೆ. ಅದು ಕೂಡ ಫೀಲ್ಡ್ಸ್ ಬಂದಂತಹ ಒಬ್ಬ ವ್ಯಕ್ತಿ, ಬೈಕ್ ಸವಾರ. ಅವನು ಬಿದ್ದಾದ ತಕ್ಷಣ ಅವ್ನಿಗೆ ಯಾವ ರೀತಿ ಫಸ್ಟ್ ಏಡನ್ನು ನೀಡಿದ್ರು ಮಂಜುನಾಥ್ ಅವರು. ಏನದು ಸುದ್ದಿ, ನಿಜಕ್ಕೂ ಮಾನವೀಯತೆಯನ್ನು ಯಾವ ರೀತಿ ಮೆರೆದಿದ್ದಾರೆ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ, ಬನ್ನಿ. ಹಾಂ ಇಷ್ಟೇ ಕೊಟ್ಟಿದ್ದೀನಿ.
ಕಿತ್ತೂರು ಉತ್ಸವದಲ್ಲಿ ಅಬಬಬಬಬ ಆ ಜನರು ಆಮೇಲೆ ಅಲ್ಲಿ ನಡೀತಿರ್ತಕ್ಕಂಥ ಉತ್ಸವದ ಮೆರವಣಿಗೆಗಳು ಇದೆಲ್ಲ ಒಂದು ಏನಂತೀರ ನೀವು ಫುಲ್ಲು ಸೇಫಾಗಿ ಅದನ್ನು ಹ್ಯಾಂಡಲ್ ಮಾಡ್ಕೊಬೇಕು. ಅದಕ್ಕೇ ಬೆಳಗಾವಿ ಜಿಲ್ಲಾ ಎಸ್ ಪಿ ಸಾಹೇಬರು ಪಾಸ್ಗಳನ್ನು ಇದ್ದವ್ರು ಮಾತ್ರ ಈ ಒಂದು ಫಂಕ್ಷನ್ನಲ್ಲಿ ಅಲಾವ್ ಮಾಡ್ತೀವಿ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಈ ಒಂದು ವಿಜೃಂಭಣೆಯ ಆಚರಣೆಯನ್ನು ನೋಡಬೇಕಪ್ಪ ಅಂತಂತಂದರೆ ನಿಮ್ಮ ಹತ್ರ ಪಾಸ್ಗಳು ಇರಲೇಬೇಕು. ಏನದು ಪಾಸ್ ಸುದ್ದಿ ನೋಡ್ಕೊಂಡು ಬರೋಣ ಅವ್ರ ಬಾಯಿಂದಾನೆ. ಪಾಸ್ಗಳ ಜವಾಬ್ದಾರಿಯನ್ನು ನಮ್ಮ ಜಿಲ್ಲಾಧಿಕಾರಿಗಳು ಶಾಸಕರು ಮನವಹಿಸಿದ್ದಾರೆ. ನಾವು ಸಾರ್ವಜನಿಕರಿಗೆ ಅನುಕೂಲವಾದ ನಿಟ್ಟಿನಲ್ಲಿ ಅದನ್ನು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈಗ ನಮ್ಮ ಸ್ಟೇಜ್ನ ಡಿ ಏರಿಯಾ ಹಿಂದ್ಗಡೆ ಸುಮಾರು 150 VVIP ಪಾಸ್ಗಳನ್ನ ವಿತರಣೆ ಮಾಡಲಾಗುತ್ತೆ. ಆ VVIP ಪಕ್ಕನೇ ನಮ್ಮ ಮಾಧ್ಯಮದವರಿಗೂ ಕೂಡ ಸ್ಥಳಾವಕಾಶವನ್ನು ಕಲ್ಪಿಸಲಾಗಿದೆ. ಮತ್ತು ಅದೇ ರೀತಿಯಾಗಿ ಅವರಿಂದ ಅಲ್ಲಿಗೆ ಹಿಂದೆ ಅವರ ಮಾಧ್ಯಮ ಕೇಂದ್ರಕ್ಕೆ ಕೂಡ ಸಂಪರ್ಕ ಕಲ್ಪಿಸಿ ಅಲ್ಲಿ ಅವರಿಗೆ ವ್ಯವಸ್ಥಿತವಾದ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ VVIP ಹಿಂದ್ಗಡೆ ಸುಮಾರು ನಮ್ಮ ಕಿತ್ತೂರಲ್ಲಿ ಈ ಏನು ಬೇರೆ ಬೇರೆ ಕಾರ್ಯಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಿರುವಂಥವರಿಗೆ ಸುಮಾರು 600 ಪಾಸ್ಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ.